ಹಾಯ್ ಫ್ರೆಂಡ್ಸ್, ಇದು ನಂದು ಫಸ್ಟ್ ವ್ಲಾಗ್. ಇದು ನಾವು ಹೊಸಕೋಟೆ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ನಾವೊಂದು 5-4 ರಿಂದ 8 ಜನ ಸಮಥಿಂಗು. ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಈ ಗಾಡಿ ಸಿಮು ಅಂತ ಅಲ್ಲಿದ್ದಾನೆ ಅವಂದು. ಈ ಡ್ಯೂಕ್ 390 ಸೂರ್ಯ ಅಂತ ಅಲ್ಲಿ ದಮ್ಮಡಿದ್ದಾನಲ್ಲ ಅವಂದು. ಇದು ಗೊತ್ತಲ್ಲ ನಮ್ಮ ಎನ್ ಎಸ್. ಇದು ಈ ರೈಡರ್ದು, ಈ ರೈಡರ್ದು ಅಪಾಚಿ. ಇದು ಈ ಪಲ್ಸರ್ ಬಂದ್ಬಿಟ್ಟು ನಮ್ಮ ಆಫ್ ರೋಡಿಂಗ್ ನೋಡಬೇಕು. ನೋಡ್ತಾ ಇರ್ಬೋದು ಕ್ಯೂ ಇದೆ ಆಲ್ರೆಡಿ. ನಾವು ಕ್ಯೂವಲ್ಲಿ ನಿಂತ್ಕೊಂಡು ಬಿರಿಯಾನಿ ತಕ್ಕೊಂಡು ನೋಡ್ತಾ ಇರ್ಬೋದು ಕ್ಯೂ ಇದೆ. ಇವತ್ತು ನಾವು ಆನಂದ್ ದಮ್ ಬಿರಿಯಾಗಿ ಬಂದಿಲ್ಲ, ಮಣಿ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಆಲ್ರೆಡಿ ನಮ್ಮ ಹುಡುಗ ಸೆಲ್ವಾ ಅಂತ ಹೋಗ್ತಿದ್ದಾನೆ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ. ಏ, ಎಕ್ಸ್ಟೆಂಡರ್ ಮೈಕ್ ಇಲ್ಲಪ್ಪ ಅದಕ್ಕೆ. ಇವಾಗ ಬಿರಿಯಾನಿ ಬಂದಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಬಿರಿಯಾನಿ ಹಿಡ್ಕೊಂಡು ಒಬ್ಬ ನಿಂತಿದ್ದಾನೆ. ಇಲ್ಲಿ ಬರೀ ಪಾರ್ಸೆಲ್ಗೆ ಮಾತ್ರ ಅಲ್ಲವು, ಇಲ್ಲೇ ತಿನ್ನಂಗಿಲ್ಲ. ಮನೆ ದಮ್ ಬಿರಿಯಲ್ಲಿ ಇಲ್ಲಿ ಯಾವ ಮನೆ ಬಿರಿಯಾನಿ ತಾನೇ ಇದು. ಮನೇಲಿ ಎಷ್ಟು ಹೇಳಿದೆ ಇವನಿಗೆ ಆನಂದ್ಗೆ ಹೋಗೋಣ, ಆನಂದ್ಗೆ ಹೋಗೋಣ ಅಂತ ಕೇಳಲಿಲ್ಲ ಕೇಳಿಲ್ಲ. ನೋಡೋಣ ಎಲ್ಲೋಗಿ ತಿನ್ನೋದಂತ. ಇಲ್ಲೆಲ್ಲೂ ತಿನ್ನೋಕೆ ಬಿಡ್ತಾ ಇಲ್ಲ, ಜಾಗ ನೋಡ್ಬೋದು. ಇಲ್ಲೆಲ್ಲೂ ತಿನ್ನೋಕೆ ಬಿಡ್ತಾ ಇಲ್ಲ. ಅಲ್ರೆಡಿ ಒಬ್ಬ ಅಂತ ಬೇಜಾರು ಮಾಡ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾನೆ, ಹೋಗ್ತವನೆ ಬೇಜಾರು ಮಾಡ್ಕೊಂಡು ತಿನ್ನಕ್ಕಾಗ್ತಿಲ್ಲ ಅಂತ ಹೋಗೇ ಬಿಟ್ಟ. ಅಲ್ರೆಡಿ ಹೋಗೇ ಬಿಟ್ಟ ಅವನು, ಗುಡ್ ಬೈ. ನಾವು ಅಲ್ಲಿ ಒಬ್ಬ ಜಾಗ ನೋಡ್ಕೊಂಡು ಬಂದಿದ್ದಾನೆ. ನೀನು ಹೋಗಿ ಅಲ್ಲಿ ಏನು ಜಾಗ ಅಂತ ನೋಡ್ಬಿಟ್ಟು ಅಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಇಲ್ಲಾಂದ್ರೆ ರೂಮ್ಗೆ ಹೋಗಬೇಕು. ಬಿಜೆಪಿ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತವ್ರೆ ಬಿರಿಯಾನಿನ. ಹಂಗೆ ಹಂಗೆ ಒಂದು 4-5 ಮೊಸರು ಬಜ್ಜಿ ಮನೆ ಪಾರ್ಸಲ್ ಎತ್ಕೊಂಡು ಹೋಗ್ತಾರೆ. ಒಂದೇ ಎರಡಲ್ಲ, 4 ಮೊಸರು ಬಜ್ಜಿ ಎತ್ಕೊಂಡು ಹೋಗ್ತಾನೆ. ಹೆಂಗಿತ್ತು ಬಿರಿಯಾನಿ? ಚೆನ್ನಾಗಿದೆಯಾ? ಎಲ್ಲ ಇವಾಗೆಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಹೊರಟ್ವಿ. ನೆಕ್ಸ್ಟ್ ರೈಡ್ ಎಲ್ಲಿಗ?